ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನೋಡ್ಕೊಂಡು ಬಂದ್ರಲ್ಲ ನಮ್ಮ ಹಸು ಹೇಗಿದೆ ಅಂತ. ಇವತ್ತು ತೊಗೊಂಡು ಬಂದಿದ್ದೀಯ ಹಸುನ? ಆಲ್ಮೋಸ್ಟು ಒಂದು ಚಿಕ್ಕದೇ ಒಂದು ಹಸುನೇ ಇದು. ಇದು ಒಂದು 7 ಸ್ಟೇಜ್ ಪಡ್ಡೆ, ಇನ್ನು 7 ಕೊಟ್ಟಿಲ್ಲ ಅಂದಾಗ ಗರ್ಭ. ಹೇಗಿದೆ ಫ್ರೆಂಡ್ಸ್? ಆದರೆ ಈ ಥರ ಒಂದು ಜಾತಿ ನಮ್ಮ ಮನೇಲಿ ಬಂದು ಸುಮಾರು ಇದು 8ನೇದು. ಈ ಥರ ಒಂದು ಜಾತಿ ಆದರೆ ತುಂಬ ಒಳ್ಳೆ ಜಾತಿನೇ ಅಂತಲೇ ಹೇಳ್ಬೋದು. ಈ ಥರ ಹಸುಗಳು 100 ಹಳ್ಳಿನಲ್ಲಿ ಹುಡ್ಕಿದ್ರೂ ಸಿಕ್ಕಲ್ಲ, ಯಾಕಂದರೆ ಅಂಥ ಜಾತಿಗಳಿರುತ್ತೆ. ಹಸುಗಳಲ್ಲಿ ಒಂದೇ ಜಾತಿ ಅನ್ನೋದಿರಲ್ಲ, ಸುಮಾರು ಜಾತಿಗಳೇ ಇರುತ್ತೆ. ಆಲ್ ಬ್ಲ್ಯಾಕು, ಎಚ್ ಎಫು, ಜೆರ್ಸಿ, ಮತ್ತು ಹೋಲಿಸ್ಟನ್ನು, ಮತ್ತು ಜರ್ಮನಿ ತಳಿ ಅಂತಾರೆ. ಜರ್ಮನಿ ತಳಿ ಅಂತ ತುಂಬಾ ಕಾಸ್ಟ್ಲಿ. ಅದು ಕೂಡ ನಮ್ಮ ಶೆಡ್ಡಲ್ಲಿತ್ತು ಒಂದು. ಅದು ಆಲ್ಮೋಸ್ಟು ಒಂದು ಸಣ್ಣ ಕರು ತೊಗೊಂಡು ಬಂದಿದ್ದು. ಅದು ನಾವು 27,000 ಕೊಟ್ಟು ತಗೊಂಬಂದ್ರಿ ಒಂದು 6 ತಿಂಗಳು ಕರುನ, ಯಾಕಂದರೆ ಅಷ್ಟು ಕಾಸ್ಟ್ಲಿ ಇರುತ್ತೆ. ಅದು ಆಲ್ಮೋಸ್ಟು ಬಂದು ನಮ್ಗೆ ಸ್ವಲ್ಪ ಬೇಕಾಗಿರೋರು ಬಂದು ನಮ್ಗೇನು ಮಾಡಿರೂ ಬಿಟ್ಟಿಲ್ಲ, ಅವ್ರು ನಮ್ಗೆ ಬೇಕೇ ಬೇಕಂತ ಕೂತ್ಕೊಂಡ್ರು. ಓಕೆ, ಸರಿ ತಗೋ ಹೋಗಿ ಮೇಯಿಸ್ಕೋಗೋ ಅಂತ ನಾವು ಕೊಟ್ಬಿಟ್ರಿ. ಅದಾದಮೇಲೆ ಇದು ಒಳ್ಳೆ ತಿಳಿನೇ ಅಂತಲೇ ಹೇಳ್ಬೋದು. ಇವತ್ತು ಇದಕ್ಕೆ ನಾಮಕರಣ ಕೂಡ ಮಾಡಿದ್ರಿ. ಈ ನಾಮಕರಣ ಬಂದು ಗೌರಿ ಅಂತ ಹೆಸರಿಟ್ಟಿದ್ದೀನಿ. ಹೇಗಿದೆ ಫ್ರೆಂಡ್ಸ್, ಗೌರಿ ಅಂದರೆ ಹೆಸರು ಚೆನ್ನಾಗಿದೆಯಾ ನೋಡಿ ಫ್ರೆಂಡ್ಸ್. ಇದು ಬಂದು ಸುಮಾರು 40,000 ಆಯಿತು ನಮಗೆ. ಇನ್ನು 7 ಇದು ನೀವು ಕೇಳ್ಬೋದು, ಇನ್ನೂ ಚಿಕ್ಕ ಕರು ಅಂತ 40,000 ಅಂತ ಹೇಳ್ತಾ ಇದ್ದೀರಂತ. ಇದು ತುಂಬಾ ಒಳ್ಳೆ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಇವತ್ತು ಒಂದು 40,000 ಆಗಿರ್ಬೋದು, ಆದರೆ ಒಂದು ಡೆವಲಪ್ ಆದರೆ ಚೆನ್ನಾಗಿ ನಾವು ಸಾಕಿದ್ರೆ ಕನಿಷ್ಠ ಇಲ್ಲ ಅಂದ್ರೂ 1.5 ಲಕ್ಷವರೆಗೂ ದಟ್ಟುತ್ತೆ ಅಂತಲೇ ಹೇಳ್ಬೋದು. ಅಂಥ ಒಂದು ಜಾತಿ ಇದು. ಇದು ಆಲ್ಮೋಸ್ಟ್ ನಮ್ಮ ಲೋಕಲಲ್ಲಿ ಯಾರೂ ತೊಗೊಳಲ್ಲ. ಇದಕ್ಕೆಲ್ಲ ಆಫ್ ಟಾಪ್ ಕಂಟ್ರಿನೇ ಬರಬೇಕು. ಬಾಂಬೆ, ಇದು ಮಹಾರಾಷ್ಟ್ರ, ಊಟಿ, ಕೊಡೈಕೆನಲ್, ಇಂಥ ಕಡೆಯಿಂದ ವ್ಯಾಪಾರಿಗಳು ಕೂಡ ಬರ್ತಾರೆ. ಅವರು ಬರೋದ್ರೆ ಇದಕ್ಕೆ ಒಂದು ಒಳ್ಳೆ ಮಾರ್ಕೆಟ್ ಅಂತಲೇ ಹೇಳ್ಬೋದು. ನಮ್ಮ ಲೋಕಲ್ಗೆ ಯಾರು ಇಷ್ಟೊಂದು ಬಂಡವಾಳ ಹಾಕಲ್ಲ, ಯಾಕಂತ ಹೇಳಿದ್ರೆ ಅದು ಬಂಡವಾಳ ಹಾಕಿದ್ರೆ ಹಾಲಿಂದ ನಾವು ಎತ್ತಿರೋ ಇಲ್ಲ ಅಂತ ಸ್ವಲ್ಪ ಅನುಮಾನ ಕೂಡ ಇರುತ್ತೆ. ಮತ್ತು ಕೆಲವರು ಕಟ್ತಾರೆ, ಕೆಲವರು ಕಟ್ಟಲ್ಲ, ಆಲ್ಮೋಸ್ಟ್ ಜಾಸ್ತಿ ಕಟ್ಟಲ್ಲ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಈ ಹಸುಗಳು ಮತ್ತು ಇದಕ್ಕೆ ಏನೇನು ಮೇವು ಹಾಕಬೇಕು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅದರಲ್ಲಿ ನೋಡಿ, ಇವಾಗ ಆಲ್ಮೋಸ್ಟು ಒಂದು ಸಿಮ್ಮುಲ್ ಅಂದರೆ ಕೆಂಪುದಂಥದ್ದು ಒಂದಿತ್ತು, ಆದರೆ ಇವಾಗ ಇನ್ನೊಂದು ತಳಿ ಕೂಡ ಬಂದಿದೆ. ಅದು ಒಂದು ಜೋಳದಿಂದ ಇದು ಕೊಬ್ಬಿಂದ ಒಂದು ಬಿತ್ತನೆ ಮಾಡಿರೋದು, ಅಂದರೆ ಸಿ ಕೊಬ್ಬಿಂದ ಅದನ್ನು ಒಂದು ಬಿತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ಬನ್ನಿ. ಓಕೆ, ಅವೆರಡು ಕೂಡ ನೋಡಿಸ್ತೀನಿ. ಒಂದು ಎರಡು ಸಿಮ್, ಒಂದೇ ಸಿಮ್ಮಲ್ಲಿ ಇದ್ದಿದ್ದು ಮೊದಲು, ಇವಾಗ ಎರಡು ಸಿಮ್ಮಲ್ಲಿ ಆಗಿದೆ. ಆಲ್ಮೋಸ್ಟು ಇದು ಜಾಸ್ತಿ ಯಾರೂ ಊಣಿಲ್ಲ. ಇನ್ನು ಇವಾಗ ಇತ್ತೀಚೆಗೆ ಬೆಳಕಿಗೆ ಬರ್ತಾ ಇರೋದು. ಇದು ನಾವು ಕೂಡ ಊಣಿದ್ದೀರಿ, ತುಂಬ ಚೆನ್ನಾಗಿ ಒಳ್ಳೆ ಹೈಟಲ್ಲಿ ಬೆಳೀತಾ ಇದೆ. ಬನ್ನಿ ಫ್ರೆಂಡ್ಸ್, ಅದು ಯಾವುದು ಅಂತ ನಾನು ತೋರಿಸ್ತೀನಿ ಇವತ್ತು. ಅದಕ್ಕಿಂತ ಮುಂಚೆ ಇದೆ, ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ನಾನು ಹಾಕೋಂಥ ಹೊಸ ಹೊಸ ವೀಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತಲೇ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಹಂಗಾದ್ರೆ ವೀಡಿಯೋ ಒಳಗಡೋಗೋಣ. ನೋಡಿ ಫ್ರೆಂಡ್ಸ್, ಇದೇ ಒಂದು ಕೊಬ್ಬಲ್ಲಿ ಬಿತ್ತನೆ ಮಾಡಿರೋ ಒಂದು ಕಸಿ ಮಾಡಿ ಬೆಳೆದಿರೋವಂಥ ಒಂದು ಕೊಬ್ಬು ಇದು ಸಿಮ್ಮಲ್ಲಿದು. ಇದು ಆಲ್ಮೋಸ್ಟು ವಿಶೇಷ ಅಂತ ಏನಪ್ಪ ಅಂತ ಹೇಳಿದ್ರೆ, ಒಂದು ಕೊಬ್ಬು ಹೇಗೆ ಸಿಹಿಯಾಗಿರುತ್ತೆ ಅದೇ ಥರ ಒಂದು ಸಿಹಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇದು. ಮತ್ತು ಇದು ತುಂಬ ಹೈಟ್ ಬೆಳೆಯುತ್ತೆ, ಮಾಮೂಲಿ ಸಿಮ್ಮಲ್ಗಿಂತ ತುಂಬಾ ಹೈಟ್ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಆದರೆ ಮೇವು ಕೂಡ ಚೆನ್ನಾಗಿ ಒದಗುತ್ತೆ. ಆದರೆ ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ, ಇದು ಎಲೆ ಬಂದು ತುಂಬಾ ಸುಂಕಿದೆ. ಈ ಸುಂಕಿರೋದು ಜಾಸ್ತಿ 7 ಕೊಟ್ಟಿರೋ ಹಸುಗಳಿಗೆ ಹಾಕ್ಬಾರ್ದು. ಅದ ಥರ ಹಾಕಿದ್ರೆ ತಿರ್ಗಾ ಒಂದು ಇದಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಆ ಟೈಮಲ್ಲಿ ಮಾತ್ರ ಈ ಸಿಮ್ಮಲ್ನ ಹಾಕ್ಬಾರ್ದು. ಆದರೆ ತಿನ್ನೋದಕ್ಕೆ ಮಾತ್ರ ತುಂಬಾ ಟೇಸ್ಟ್ ಆಗಿರುತ್ತೆ, ಮತ್ತು ಸಿಹಿಗೆ ಇರುತ್ತೆ. ನಾವು ಕೂಡ ತಿಂದು ಇದು ಹೇಳೋ ಥರ ಒಂದು ನಾವು ತಿಂದು ನೋಡಿದ್ದೀರಿ, ತುಂಬಾ ಟೇಸ್ಟೇ ಆಗಿರುತ್ತೆ, ತುಂಬ ಸಿಹಿಯಾಗಿರುತ್ತೆ. ಒಂದು ಕೊಬ್ಬು ಥರನೇ ಅಂತಲೇ ಹೇಳ್ಬೋದು. ತುಂಬ ಲಾಂಗ್ ಬೆಳೆಯುತ್ತೆ ನೋಡಿ, ಆದರೆ ತುಂಬ ವೈಟ್ ಬೆಳೆಯುತ್ತೆ, ತುಂಬ ಲಾಂಗ್ ಇದೆ ನೋಡಿಬೇಕಾದ್ರೆ. ನಮ್ಮ ತೋಟದಲ್ಲಿ ಎರಡು ಒಂದು ತಳಿಗಳು ಕೂಡ ಇದೆ, ಒಂದು ಕೆಂಪುದಿದೆ ಮತ್ತು ವೈಟ್ ಕೂಡ ಇದೆ ನೋಡಿ. ಇದು ಆಲ್ಮೋಸ್ಟ್ ಹಳ್ಳ, ಇದು ಹಳ್ಳದಲ್ಲೂ ಕೂಡ ನೆಟ್ಟಿದ್ದೀರಿ, ಹಳ್ಳದಲ್ಲೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸುಮಾರು ಒಂದು ಎತ್ತರ ಅಂದರೆ 6 ರಿಂದ 7 ಅಡಿ ಕೂಡ ಬೆಳೆಯುತ್ತೆ. ನೋಡಿ, ಇಷ್ಟು ಹೈಟ್ ಬೆಳೆಯುತ್ತೆ, ಸುಮಾರು ಒಂದು 7 ಅಡಿ ಹೈಟ್ ಬೆಳೆಯುತ್ತೆ, 7ರಿಂದ 8 ಅಡಿ ಕೂಡ ಹೈಟ್ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಮೇವು ತುಂಬ ಚೆನ್ನಾಗಿ ಒದಗುತ್ತೆ. ಹಾಗೆ ಕೆಂಪು ಸಿಮ್ಮಲ್ಗೆ ತೋರಿಸ್ತೀನಿ ಬನ್ನಿ ನೋಡಿ. ಇದು ಕೆಂಪು ಸಿಮ್ಮಲು
ನೋಡಿ, ಇದು ಬುಡದಲ್ಲಿ ಕೆಂಪುಗಿರೋದ್ರಿಂದ ಇದನ್ನು ಕೆಂಪ್ಸಿಮುಲ್ ಅಂತ ಕರಿತೀರಿ. ಇದು ನೋಡಿ, ಇದು ಆದಷ್ಟು ಹೈಟ್ ಬೆಳೆಯಲ್ಲ, ಸ್ವಲ್ಪ ಕಮ್ಮಿ, ಒಂದು 5 ಅಡಿ ಬೆಳೆಯುತ್ತೆ, 4-5 ಅಡಿ ಬೆಳೆಯುತ್ತೆ. ನೋಡಿ, ಆಗಲೇ ಹೂವು ಬಂದಿದೆ. ಏನಂದರೆ ಇದು ಯಾವ ಹಸುಗಳಿಗೆ ಬೇಕಾದ್ರೂ ಹಾಕ್ಬೋದು, ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾಗಿ ಸೋಂಕಿರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಮ್ಮ ಹಸುಗೆ ಇಕ್ಕಿರೋ ಒಂದು ಹೆಸರು ಇಷ್ಟ ಆದರೆ ನಿಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆದಷ್ಟು ಬೇಗ ಇನ್ನೊಂದು ಹೊಸ ವಿಡಿಯೋ ಇಟ್ಕೊಂಡು ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬಾಯ್ ಅಂತ ಮುಗಿಸ್ತಾ ಇದ್ದೀನಿ ಫ್ರೆಂಡ್.